ಫ್ರೆಂಡ್ಸ್, ರೇಖಾ ಅಡುಗೆಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ ಕ್ಲಿಕ್ ಮಾಡಿ. ನಾನಿವತ್ತು ಪುದೀನ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ನನಗೆ ತುಂಬ ರಿಕ್ವೆಸ್ಟ್ ಬರ್ತಾಯಿತ್ತು, ಅದಕ್ಕೋಸ್ಕರ ನಾನಿವತ್ತು ಪುದೀನದಲ್ಲಿ ಚಟ್ನಿ ಮಾಡೋಕ್ಕೆ ತೋರಿಸ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ. ಮತ್ತು ಇದನ್ನು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನು ಇಲ್ಲಿ ಒಂದು ಅರ್ಧ ಕಟ್ಟಾಗೋಷ್ಟು ಪುದೀನನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ, ಒಂದು 5-6 ಒಣಮೆಣಸಿನ್ಕಾಯಿ, ಒಂದು 1/4 ಕಪ್ ಆಗೋಷ್ಟು ಕೊತ್ತಂಬರಿ, ಒಗ್ಗರಣೆಗೆ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಶುಂಠಿ, ಒಂದು 5-6 ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಗೋಲಿ ಸೈಜಲ್ಲಿ ಹುಣಸೆಹಣ್ಣು ನೆನೆಯಕ್ಕೆ ಇಟ್ಕೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನು ಉರ್ಗಡಲೆ. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳಿ, ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಜಾಸ್ತಿ ಕಾಯೋದು ಬೇಡ, ಸ್ವಲ್ಪ ಲೈಟಾಗಿ ಕಾದ್ರೆ ಸಾಕು. ಈಗ ಒಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದ್ರೆ ಮೆಣಸಿನ್ಕಾಯಿ ಬೇಗನೆ ಒಂಥರ ಸಿದೋಗುತ್ತೆ, ಅದರಿಂದ ಎಣ್ಣೆ ಲೈಟಾಗಿರಬೇಕು. ಈಗ ಪುದೀನ ಹಾಕಿ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಉರಿನಲ್ಲೇ ನಿಧಾನಕ್ಕೆ ಫ್ರೈ ಮಾಡಿ. ನಾವು ಹಾಕಿರೋ ಪುದೀನ ಪ್ರಮಾಣ ಎಲ್ಲ ಫುಲ್ ಕಡಿಮೆ ಆಗೋಗುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು, ಸಾಯಂಕಾಲ ಟೈಮು ಅನ್ನಕ್ಕೆ ಇಲ್ಲ ಮುದ್ದೆಗೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ. ನನಗೆ ತುಂಬ ಖುಷಿ ಆಗ್ತಾಯಿದೆ, ಒಳ್ಳೊಳ್ಳೆ ರಿಕ್ವೆಸ್ಟ್ ಬರ್ತಾಯಿದೆ, ಇದು ತೋರಿಸಿ ಮೇಡಮ್, ಅದು ತೋರಿಸಿ ಅಂತ. ಇದೇ ಥರ ನಿಮ್ಮ ಸಹಕಾರ ಇರಬೇಕು ನನಗೆ. ಮತ್ತು ಈಗ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ, ಉರ್ಗಡಲೆ ಹಾಕ್ತಾಯಿದ್ದೀನಿ. ನಾನು ಪುದೀನ ಫುಲ್ ಚೆನ್ನಾಗಿ ಫ್ರೈ ಆದಮೇಲೆ ಇದೆಲ್ಲ ಲಾಸ್ಟಲ್ಲಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಿ. ತುಂಬ ಚೆನ್ನಾಗಿರುತ್ತೆ ಇದು. ಮತ್ತು ಬಾಯಿ ಕೆಟ್ಟೋಗಿರುತ್ತಲ್ಲೋ ಹುಷಾರಿಲ್ದಿರೋ ಟೈಮಲ್ಲಿ, ಅಂಥ ಟೈಮಲ್ಲಿ ಈ ಥರ ಚಟ್ನಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಈಗ ಫುಲ್ ಇದು ಫ್ರೈ ಆಗಿ ತಣ್ಣಗಾಗಲಿ, ಆಮೇಲೆ ತಣ್ಣಗಾದಮೇಲೆ ಮಿಕ್ಸಿ ಜಾರ್ ತಗೊಳ್ಳಿ. ಜಾರಿಗೆ ನಾನು ಹುಣಸೆಹಣ್ಣು ನೆನೆ ಹಾಕಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ, ಯಾಕಂದರೆ ಬ್ಲೇಡಿಗೆ ಈಸಿ ಆಗುತ್ತೆ, ಅದರಿಂದ ಅದನ್ನು ನೆನೆ ಹಾಕಿದ್ದೀನಿ. ಈಗ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ಫ್ರೈ ಆಗಿರೋದನ್ನ. ತುಂಬ ಜಾಸ್ತಿ ನೀರು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ನೀರು, ಯಾಕಂದರೆ ಹುಣಸೆಹಣ್ಣಲ್ಲೂ ನೀರು ಹಾಕಿದ್ದೆ. ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ಈಗ ಇದು ರುಬ್ಬಿದೆ, ತೆಗೆದು ನೋಡೋಣ. ನೋಡಿ, ಇಷ್ಟಿದ್ರೆ ಸಾಕು, ಚಟ್ನಿ ಈಗ ರೆಡಿಯಾಗಿದೆ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನೀವು ಅನ್ನದ ಜೊತೆ ಕೂಡ ತಿನ್ಬೋದು, ಮುದ್ದೆ ಮತ್ತು ಚಪಾತಿ ರೋಟಿ, ಮತ್ತು ಹಾಗೆ ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ, ಟೇಸ್ಟಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡ್ತೀನಿ ಅಂದ್ಕೊತೀನಿ. ಮತ್ತು ಇದೇ ರೀತಿ ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.